ಗೈಸ್, ಸೊ ಇವಾಗ ಏನು ನೋಡ್ತಾ ಇದ್ರೋ, ಈ ಥಿಯೇಟ್ರು ಫುಲ್ಲು ಖಾಲಿ ಆಗಿದೆ ಗ್ರೋ. ಸೊ ಗೊಟ್ಟಿಗೆರೆ ಥಿಯೇಟ್ರ್ ಇದು. ಸೊ ಇವತ್ತು ಈ ಫಿಲಮ್ ರಿಲೀಸ್, ಆ್ಯಕ್ಚುಲಿ 21 hours ಕನ್ನಡ ಫಿಲಮ್ ರಿಲೀಸು. ಸೊ ಯಾರು ಥಿಯೇಟ್ರಲ್ಲಿ ಇಲ್ಲ ಇದ್ರ ಕಾರಣ ಅಂದರೆ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ಗ್ರೋ, ಯಾರು ಅಷ್ಟೊಂದು ಥಿಯೇಟ್ರಿಗೆ ಬಂದಿಲ್ಲ. ಸೊ ಅದಕ್ಕೆ ಈ ಥಿಯೇಟ್ರ್ 5 ಜನ ಇದ್ದರೆ ಮಾತ್ರ ಶೋ ರನ್ನಿಂಗ್ ಆಗೋದಂತೆ. ಸೊ ಅದಕ್ಕೆ ಇವಾಗ ಥಿಯೇಟ್ರಲ್ಲಿ ಯಾರು ಇಲ್ದಿರೋ ಕಾರಣ ಸೊ ಈ ಫಿಲಮ್ ರನ್ನಿಂಗ್ ಆಗೋಲ್ಲ ಇವಾಗ ಈ ಥಿಯೇಟ್ರಲ್ಲಿ. ಹೇ ಗಾಯ್ಸ್, ಸೊ ಎಲ್ಲಿ ಡಿಸಪಾಯಿಂಟ್ಮೆಂಟ್ ಗ್ರೂ. ಸೊ ಈ ಥಿಯೇಟ್ರಲ್ಲಿ ಯಾರೂ ಇಲ್ಲ. ಸೊ ಅದಕ್ಕೆ ನಾನು ಬೆಳಗ್ಗೆ ಬಂದೆ ಗ್ರೂ. ಸೊ ಹತ್ರ ಥಿಯೇಟ್ರ್ ನಮ್ಮ ಮನೆಗೆ ಇದು. ಸೊ ಯಾರೂ ಇಲ್ಲ ಈ ಥಿಯೇಟ್ರಲ್ಲಿ. ಸೊ ಅದಕ್ಕೆ 21 hours ಫಿಲಮು ಈ ಶೋ ಅಂದರೆ ಇವಾಗ ರನ್ನಿಂಗ್ ಆಗಲ್ಲಂತೆ ಗ್ರೂ. ಮಿನಿಮಮ್ ಒಂದು 5 ಜನ ಇರಬೇಕಂತೆ. ಸೊ ಅದಕ್ಕೆ ಈ ಥಿಯೇಟ್ರಲ್ಲಿ ಈ ಫಿಲಮ್ ಇವಾಗ ರನ್ನಿಂಗ್ ಆಗಲ್ಲಂತೆ. ಸೊ ಈ ಥಿಯೇಟ್ರ್ ಇವಾಗ ವರ್ಕ್ ಆಗಲ್ಲ ಅದೇ ಗ್ರೂ ಆ ಥರ ಹೇಳಿದ್ರಪ್ಪ. ಸೊ ನೆಕ್ಸ್ಟು ನಾವು ಇವಾಗ ಏನಪ್ಪ ಮಾಡೋದಂದರೆ, ಸೊ ಸೀದಾ ನಡೆಯೋಣ ಬೇರೆ ಥಿಯೇಟ್ರಿಗೆ. 11 ಗಂಟೆಗೆ ಶೋ ಐತೆ ಗ್ರೂ, ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಬರೋಣ. 21 hours ಇವತ್ತು ನೋಡಲೇಬೇಕು ಗ್ರೂ. ಡಾಲಿ ಧನಂಜಯ್ ಸರ್ ಅವ್ರು ಆ್ಯಕ್ಟಿಂಗ್ ಮಾಡಿರೋದು, ನೋಡಲೇಬೇಕು ಸಿನಿಮಾ ಇದು. ಇವಾಗ ಬನ್ನಿ ಹೋಗೋಣ. ಇವಾಗ ಸದ್ಯಕ್ಕೆ ನಾನು JP Nagar ಥಿಯೇಟ್ರ್ ಹತ್ರ ಇದ್ದೀನಿ ಗುರು. ಸೊ JP Nagar ಥಿಯೇಟರ್ ಹತ್ರ ಇದ್ದೀನಿ ಕರೆಕ್ಟಾಗಿ. ಆದರೆ ಅಲ್ಲಿ ಕೊಟಗೇರಿ ಥಿಯೇಟ್ರಲ್ಲಿ ನೀವೇನು ನೋಡಿದ್ರಿ, ಸ್ವಲ್ಪ ಜನ ಇದ್ದರು. ಸೊ ಇಲ್ಲಿನೂ ಸ್ವಲ್ಪ ಜನನೇ ಅವರೇ ಗುರು. ಸೊ ನೋಡ್ಕೊಂಬಿಡಿ, ಅಷ್ಟೊಂದು ಜಾಸ್ತಿ ಜನ ಏನಿಲ್ಲ, ಸ್ವಲ್ಪ ಜನ ಇದು ಅಂದರೆ ಪ್ರಾಪರ್ ಪ್ರಮೋಷನ್ ಇಲ್ಲ ಗುರು ಸಿನಿಮಾಗೆ. 21 hours ನೋಡೋಣ, ಸಿನಿಮಾ ನೋಡ್ಬಿಟ್ಟು ಬರ್ತೀನಿ ನೋಡಿ. ಅಷ್ಟೊಂದು ಜನ ಇಲ್ಲ ಗುರು, ಒಂದು ಏನೊಂದು 20-10 ಜನ ಇದ್ದಾರೆ. ಸೊ ಇಲ್ಲಿ ಶೋ ಸ್ಟಾರ್ಟ್ ಆಗುತ್ತೆ ಅನಿಸುತ್ತೆ. ಸೊ JP Nagar ಸಿದ್ಧಲಿಂಗೇಶ್ವರ ಥಿಯೇಟ್ರಲ್ಲಿ ಇದ್ದೀನಿ. ಫಸ್ಟು ಸಿನಿಮಾ ನೋಡಿಬಿಟ್ಟು ಆಮೇಲೆ ಎಲ್ಲ ಮಾತಾಡ್ತೀನಿ ಗುರು. ಯಾಕಂದರೆ ಕಡಿಮೆ ಜನ ಅವರೇ, ಪ್ರಮೋಷನ್ನೇ ಕರೆಕ್ಟಾಗಿ ಮಾಡಿಲ್ಲ ಅನಿಸುತ್ತೆ. ಅದಕ್ಕೆ ಈ ಥರ ಕಡಿಮೆ ಜನ ಇರ್ಬೋದು, ಇಲ್ಲ ಗೊತ್ತಿಲ್ಲ ಗುರು. ಏನಾರ ಶುಕ್ರವಾರ ಎಲ್ಲ ಕೆಲ್ಸಕ್ಕೆ ಹೋಗಿರ್ಬೋದು, ನೋಡೋಣ ಪ್ರಾಪರ್ ಪ್ರಮೋಷನ್ನ ಇಲ್ಲ. ಫಿಲಮ್ ಹೆಂಗೈತೆ ನೋಡಬೇಕು, ಅವ್ನು ನೋಡಿಬಿಟ್ಟು ರಿವ್ಯೂ ಕೊಡ್ತೀನಿ. ಅಷ್ಟಗಂಟ ಕೀಪ್ ವಾಚಿಂಗ್. ಹೇ ಗಾಯ್ಸ್, ಸೊ ರಾಜ್ ಫಿಲ್ಮ್ ಟಾಕೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗುರು. ಸೊ ಇವತ್ತಿನ ವಿಷಯ ಏನಪ್ಪ ಅಂದರೆ, 21 hours ಫಿಲಮ್ನ ವಿಮರ್ಶೆ ಮಾಡೋಕ್ಕೆ ಬಂದಿದ್ದೀನಿ, ಅಂದರೆ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ ಗುರು. ಸೊ ನೀವು ಚಿಕ್ಕದಾಗಿ ಇಲ್ಲಿ ವ್ಲಾಗ್ ನೋಡಿರ್ತೀರಾ, ಸೊ ಅಂದ್ಕೊಂಡಿದ್ದೀನಿ. ಸೊ ಯಾವ್ದು ಗುರು ಈ ಫಿಲಮು, ನೀವೇ ಅಂದ್ಕೊಂಡಿರ್ತೀರ ಯಾವ್ದು ಗುರು ಈ ಫಿಲಮು ಅಂತ. ಸೊ ಇದು ಹೊಸದಾಗಿ ಡಾಲಿ ಧನಂಜಯ್ ಸರ್ ಅವ್ರು ಆ್ಯಕ್ಟಿಂಗ್ ಮಾಡಿರೋ ಫಿಲಮು, 21 hours ಅಂತ ಫಿಲಮು. ಸೊ ಸ್ಟೋರಿ ಹೆಂಗೈತೆ ಅಂತ ನಾನು ಇವಾಗ ಹೇಳ್ತೀನಿ. ಫಿಲಮ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ಇಟ್ಟ ಫ್ಲಾಪ್ ಅಂತ ಹೇಳ್ತೀನಿ ಗುರು. ಅದಕ್ಕಿಂತ ಮುಂಚೆ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಮೊದಲನೇದಾಗಿ ಹೇಳಬೇಕಂದ್ರೆ, ಡಾಲಿ ಧನಂಜಯ್ ಸರ್ಗೆ ಇಲ್ಲಿಂದನೇ ಅಡ್ಡು ಬಿದ್ದೆ ಗುರು. ಸೀರಿಯಸ್ ಆಗಿ ಏನು ಗುರು, ಅವರು ಪೊಲೀಸ್ ಕ್ಯಾರೆಕ್ಟರ್ ಕೊಟ್ಟರು ಅಲ್ಟಿಮೇಟಾಗಿ ಮಾಡ್ತಾರೆ. ಸೊ ಚಲಕದಲ್ಲಿ ನೋಡಿದ್ರಿ, ಡಾಲಿ ಅಂದರೆ ಟಗರದಲ್ಲಿ ವಿಲನ್ ಕ್ಯಾರೆಕ್ಟರ್ ಕೊಟ್ಟರು, ಬ್ಲಾಕ್ ಬಾಸ್ಟರ್ ಕ್ಯಾರೆಕ್ಟರ್ ಮಾಡಿಬಿಟ್ರು ಡಾಲಿ. ಸೊ ಇವಾಗ ಅವ್ರ ಹೆಸರೇ ಡಾಲಿ ಧನಂಜಯ ಸರ್ ಅಂತ. ಅದಾದಮೇಲೆ ಮೊನ್ನೆ ಬಂತಲ್ಲಪ್ಪ ಬಡವರಾಸ್ಕಲ್ದಲ್ಲಿ ಒಂದು ನಾರ್ಮಲ್ ಹುಡುಗ ಹೆಂಗಿರ್ತಾನೆ ಅಂದರೆ, ನಾರ್ಮಲ್ ಹುಡುಗರು ಹೆಂಗಿರ್ತಾರೆ ಗುರು ಏರಿಯಾದಲ್ಲಿ. ಸೊ ಆ ಕ್ಯಾರೆಕ್ಟರ್ ಕೊಟ್ಟರು, ಚಿಂದಿ ಮಾಡಿಬಿಟ್ರು ಕ್ಯಾರೆಕ್ಟ್ರು. ಸೊ ನೆಕ್ಸ್ಟು ಈ 21 hours ಯಾರಿಗೂ ಗೊತ್ತಿಲ್ಲ ಅನಿಸುತ್ತೆ, 21 hours ಫಿಲಮು ಜಾಸ್ತಿ ಪ್ರಮೋಷನ್ ಮಾಡಿಲ್ಲ ಗುರು. ಸೊ ಇದೊಂದೇ ಕಾರಣಕ್ಕೆ ಈ ಫಿಲಮ್ ಯಾರಿಗೂ ಗೊತ್ತಿಲ್ಲ. ಸೊ 21 hours ಫಿಲಮು ಅಲ್ಲಿ ಸಕ್ಕದಾಗೆ ಮಾಡಿದ್ದಾರೆ, ಅವ್ರ ಕ್ಯಾರೆಕ್ಟರ್ ಅಂತೂ ಚಿಂದಿಯಾಗಿತ್ತು ಗುರು. ಸೊ ಈ ಬೇರೆಯವ್ರು ಏನಾರ ಮಾಡಿದರೆ ಈ ಕ್ಯಾರೆಕ್ಟ್ರನ್ನ, ಸೊ ಶ್ರೀಕಾಂತ್ ಅನ್ನೋ ಕ್ಯಾರೆಕ್ಟರ್ ಇದರಲ್ಲಿ ಬೇರೆಯವ್ರು ಏನಾರ ಮಾಡಿದರೆ ಗುರು ಈ ಫಿಲಮ್ ಯಾರೂ ಹೋಗ್ತಾ ಇರಲಿಲ್ಲ. 21 hours ಅಂದರೆ ಯಾರಿಗೂ ಗೊತ್ತೇ ಇರ್ತಾ ಇರಲಿಲ್ಲ. ಸೊ ಡಾಲಿ ಧನಂಜಯ್ ಸರ್ ಹೆಸರು, ಆ ಹೆಸರೇ ಸಾಕು ಈ ಫಿಲಮ್ ಹೋಗ್ಬಿಟ್ಟು ಬರೋಕ್ಕೆ. ಸೊ ಫಿಲಮ್ ಹೆಂಗಿದೆಯಪ್ಪ ಅಂತ ಕೇಳಿದ್ರೆ ನನಗೆ, ಸೊ ಫಿಲಮ್ ಸ್ಟೋರಿ ರೆಗ್ಯುಲರ್ ಸ್ಟೋರಿ ಅನಿಸ್ಬಿಡ್ತು ಗುರು. ಸೊ ಅದೇ ನಿಮಗೆ ಗೊತ್ತಿರೋದೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಇದೊಂದು ಬಂದ್ಬಿಟ್ಟು. ಸೊ ಅದೇ ಗುರು, ಪೊಲೀಸು ದುಡ್ಡುಗೋಸ್ಕರ ಮಾಡೋ ಕತೆ ಇದು. ಸೊ ಸ್ಟಾರ್ಟಿಂಗಿಂದ ಒಂದು ಲೈನ್ ಹೇಳ್ತೀನಿ, ಸ್ಟೋರಿ ಲೈನ್, ಒನ್ ಲೈನ್ ಸ್ಟೋರಿ. ಸೊ ಒಂದು ಹುಡುಗಿ ಕಳೆದೋಗಿರ್ತಾಳೆ. ಸೊ ಅಪ್ಪ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ ಸ್ಟೇಷನಲ್ಲಿ, ನಮ್ಮ ಹುಡುಗಿ ಕಳೆದೋಗಿದ್ದಾಳೆ ಹುಡುಕೊಡಿ ಅಂತ. ಸೊ ಹೆಂಗೆ ಹುಡುಕ್ಕೊಡ್ತಾರೆ ಅನ್ನೋ ಸ್ಟೋರಿನೇ 21 hours ಗುರು. ಸೊ ಸ್ಟೋರಿ ಆ್ಯಾವ್ರೇಜ್ ಆಗೈತೆ, ಪರವಾಗಿಲ್ಲ. ಆದರೆ ಡಾಲಿ ಧನಂಜಯ್ ಸರ್ ಅವರು ಆ್ಯಕ್ಟಿಂಗ್ ಮಾತ್ರ ಚಿಂದಿ ಆಗೈತೆ ಗುರು, ಸೂಪರ್ ಆಗೈತೆ. ಸೊ ಇದೆಲ್ಲ ಫಿಲಮು, ಈ ಫಿಲಮ್ ಬಂದುಬಿಟ್ಟು ಬರೀ ಬೆಂಗಳೂರಲ್ಲೇ ಮಾಡೋರು ಗುರು, ಅದೊಂದು ನನಗೆ ಸಖತ್ ಇಷ್ಟ ಆಗ್ಬಿಡ್ತು. ಬೆಂಗಳೂರಲ್ಲಿ ಅಷ್ಟು ಚೆನ್ನಾಗಿ ತೋರಿಸಿದ್ರು. ಸೊ ಯಾರ್ಯಾರು ಫ್ಯಾಮಿಲಿ ಜೊತೆ ಹೋಗ್ಬೇಕಂತಿದ್ರೆ ಸಸ್ಪೆನ್ಸ್ ಇರೋರಿಗೆ ಅವರೆಲ್ಲ ನೀಟಾಗಿ ಹೋಗ್ಬಿಟ್ಟು ಬರ್ಬೋದು. ಆದರೆ ಹೇಳ್ತಾ ಇದ್ದೀನಿ ಗುರು, ಈ ಫಿಲಮು ಒಂದೇ ಸತಿ ನೋಡೋಕ್ಕಾಗೋದು, ಸ್ವಲ್ಪ ನನಗೆ ಡಿಸಪಾಯಿಂಟಿಂಗ್ ಆಯಿತು ಸರ್. ಈ ಥರ ಫಿಲಮ್ ಮಾಡಲೇಬೇಡಿ ಸರ್, ಪ್ಲೀಸ್, ನಿಮ್ಮ ರೇಂಜೇ ಬೇರೆ ಇದೆ ಸರ್, ಈ ಥರ ಫಿಲಮ್ ಮಾತ್ರ ಮಾಡಲೇಬೇಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೇನೋ ನಾರ್ಮಲ್ ಫಿಲಮ್ ಅನಿಸ್ತು ಗುರು, ಒಂದು ಸತಿ ನೋಡ್ಬೋದು, ಒನ್ ಟೈಮ್ ವಾಚಬಲ್. ಥಿಯೇಟ್ರ್ ಹತ್ರ ಹೋಗಿದ್ದೆ, 15 ಜನ ಬಂದಿದ್ರು ಗುರು. ಸೊ ನೀವೇ ಅನ್ಕೊಂಬಿಡಿ ಯಾವ ಥರ ಫಿಲಮ್ ಅಂತ ಇದು. ಸೊ ಬಂದ್ಬಿಟ್ಟು ಅವ್ರು ನಾನು ಕೇಳಿದೆ, ಸರ್ ಫಿಲಮ್ ಹೆಂಗಿತ್ತು ಸರ್, ಇಷ್ಟ ಆಯ್ತಾ ನಿಮಗೆ ಅಂತ. ಸೊ ನನ್ನ ಒಪಿನಿಯನ್ನು ನಾನು ಇವಾಗ ಹೇಳ್ತಾ ಇದ್ದೀನಿ. ಸೊ ಜನಗಳನ್ನ ಹತ್ರ ಕೇಳಿದೆ, ಅಲ್ಲೇ ಕೂತ್ಕೊಂಡಿರ್ತಾರ ಸರ್ ಇಷ್ಟ ಆಯ್ತಾ, ಏ ಇಲ್ಲ ಗುರು ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಸೊ ಈ ಥರ ಫಿಲಮ್ ಮಾಡಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ
ಈ ಫಿಲಮ್ಗೆ ಯಾರ್ಯಾರು ಇನ್ನೂ ನೋಡಿಲ್ಲ ಒಂದ್ಸತಿ ನೋಡಿಬಿಡ್ರಿ ಗುರು, ಒಂದ್ಸತಿ ನೋಡ್ಬೋದು. ಸಸ್ಪೆನ್ಸ್ ಥ್ರಿಲ್ಲರ್ ಮೂವೀಸು ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅವರೆಲ್ಲ ಒಂದ್ಸತಿ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಗೈಸ್.